ಮುಂದಿನ ವಿಧಾನಸಭೆ ಚುನಾವಣೆಗೆ ಬಿ ಜೆ ಪಿ ಭರ್ಜರಿ ತಯಾರಿ ನಡೆಸಿದೆ ಅದು ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಗಟ್ಟು ವಿಸ್ತರಿಸಿಕೊಳ್ಳಲು ಭಾರೀ ರಣತಂತ್ರ ರೂಪಿಸಿದೆ ಅಷ್ಟಕ್ಕೂ ಬಿ ಜೆ ಪಿ ರೂಪಿಸಿದ ರಣತಂತ್ರ ಯಾವುದು ಈ ಭಾಗದ ನಾಯಕತ್ವ ಯಾರು ವಹಿಸಿಕೊಳ್ತಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೆ ಕೇಸರಿಪಡೆ ಭರ್ಜರಿ ತಯಾರಿ ನಡೆಸಿದೆ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕು ಎಂದು ತೊಟ್ಟಿರುವ ಬಿ ಜೆ ಪಿ ನಾಯಕರು ಹಳೆ ಮೈಸೂರು ಪ್ರಾಂತ್ಯದನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಹೆಚ್ಚು ಸ್ಥಾನ ಗೆಲ್ಲಲು ಗಮನ ಹರಿಸಿರುವ ಬಿ ಜೆ ಪಿ ಈ ಭಾಗದ ಒಕ್ಕಲಿಗ ಹಿಂದುಳಿದ ಹಾಗೂ ಪ್ರಭಾವಿ ನಾಯಕರನ್ನು ಸೆಳೆಯಲು ಮುಂದಾಗಿದೆ ಜೆ ಡಿ ಎಸ್ ನಾಯಕರಾದ ಜಿ ಟಿ ದೇವೇಗೌಡ ಶಾಸಕರಾದ ಶಿವಲಿಂಗೇಗೌಡ ಸೇರಿ ಜೆ ಡಿ ಎಸ್ನ ಕನಿಷ್ಠ ಹತ್ತು ಪ್ರಭಾವಿ ನಾಯಕರು ಹಾಗೂ ಕಾಂಗ್ರೆಸ್ನ ಮುಖಂಡರನ್ನು ಕೂಡ ಬಿ ಜೆ ಪಿ ಟಚ್ಚಲ್ಲಿದ್ದಾರೆ ಎಂದು ಹೇಳಲಾಗ್ತಿದೆ ಈಗಾಗಲೇ ಜೆ ಡಿ ಎಸ್ನತ್ತ ಮುಖ ಮಾಡಿರುವ ಜಿ ಟಿ ದೇವೇಗೌಡ ಎಲೆಕ್ಷನ್ ಹೊತ್ತಿಗೆ ಬಿ ಜೆ ಪಿ ತೆಕ್ಕೆಗೆ ಬೀಳುವ ಸಾಧ್ಯತೆ ಹೆಚ್ಚಿದೆ ಮೈಸೂರಿನಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕಾರ್ಯವೈಖರಿಯನ್ನು ಹೊಗಳುವ ಮೂಲಕ ಬಿ ಜೆ ಪಿ ಸಂಘ ಬೆಳೆಸಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಹಾಗೆ ಶಾಸಕ ಶಿವಲಿಂಗ ಗೌಡ ಕೂಡ ಜೆ ಡಿ ಎಸ್ ನಾಯಕರ ನಡುವಿನ ಮುನಸು ತಾರಕಕ್ಕೇರಿದೆ ಹೀಗಾಗಿ ಶಾಸಕರನ್ನು ಸೆಳೆಯಲು ಬಿ ಜೆ ಪಿ ಮುಂದಾಗಿದೆ ಎಂದು ಹೇಳಲಾಗ್ತಿದೆ ಹಳೆ ಮೈಸೂರು ಭಾಗದ ಎಂಟು ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರನ್ನು ಸೆಳೆಯುವ ಮೂಲಕ ರಣತಂತ್ರ ಹೂಡಿದೆ ಬಿ ಜೆ ಪಿ ಜೆ ಡಿ ಎಸ್ನ ಐವರು ಹಾಗೂ ಕಾಂಗ್ರೆಸ್ನ ನಾಲ್ವರು ಶಾಸಕರು ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಭಾಗದಲ್ಲಿ ಕನಿಷ್ಠ ಮೂವತ್ತು ಸ್ಥಾನಗಳನ್ನು ಗೆಲ್ಲಲು ಮುಂದಾಗಿರುವ ಬಿ ಜೆ ಪಿ ವಿರೋಧ ಪಕ್ಷದ ಪ್ರಮುಖ ನಾಯಕರನ್ನು ಸೆಳೆಯಲು ಮುಂದಾಗಿದೆ